ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದೀವಿ ಅಂತಂದ್ರೆ, ಗ್ರೂಪ್ ಸಿ ಸಿವಿಲಿಯನ್ ಪೋಸ್ಟ್ ಎಲ್ಲಪ್ಪ ಅಂದ್ರೆ ಇಂಡಿಯನ್ ಏರ್ಫೋರ್ಸ್, ಇಲ್ಲಿ ಡಿಸ್ಕಷನ್ ಮಾಡ್ತಿದೀವಿ. ಸೊ ಏನ್ ಹೇಳ್ತಿದ್ದಾರೆ ನೋಡ್ರಿ, ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಎಲಿಜಿಬಲ್ ಇಂಡಿಯನ್ ಸಿಟಿಸನ್ಸ್ ಫಾರ್ ದ ರಿಕ್ರೂಟ್ಮೆಂಟ್ ಆಫ್ ಫಾಲೋಯಿಂಗ್ ಗ್ರೂಪ್ ಸಿ ಸಿವಿಲಿಯನ್ ಪೋಸ್ಟ್ ಅಟ್ ದ ವೇರಿಯಸ್ ಏರ್ಫೋರ್ಸ್ ಸ್ಟೇಷನ್ ಆರ್ ಯುನಿಟ್ಸ್ ಮೆನ್ಷನ್ ಬಿಲೋ. ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಮೇ ಅಡ್ರೆಸ್ ದೇರ್ ಅಪ್ಲಿಕೇಶನ್ ಟು ದ ಕನ್ಸರ್ನ್ ಸ್ಟೇಷನ್ಸ್ ಆರ್ ಯುನಿಟ್ಸ್. ದ ಡೀಟೇಲ್ಸ್ ಆಫ್ ದ ಪೋಸ್ಟ್ ಆರ್ ಗಿವನ್ ಬಿಲೋ. ಸೊ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ, ಅಪ್ಲಿಕೇಶನ್ಸ್ ಯಾವ್ದಕ್ಕೋಸ್ಕರ ಇನ್ವೈಟ್ ಮಾಡಿದ್ರೆ ಅಂದ್ರೆ, ಗ್ರೂಪ್ ಸಿ ಸಿವಿಲಿಯನ್ ಪೋಸ್ಟ್, ಅದು ಕೂಡ ಏನಪ್ಪಾ ಅಂದ್ರೆ ಪರ್ಟಿಕ್ಯುಲರ್ಲಿ ಕೆಲವೊಂದಿಷ್ಟು ಏರ್ಫೋರ್ಸ್ ಸ್ಟೇಷನ್ ಮತ್ತೆ ಯೂನಿಟ್ಸ್ ಅಲ್ಲಿ ಕೆಲಸಗಳಿವೆ. ಸೊ ಹಾಗಾದ್ರೆ ಯಾವ ಪೋಸ್ಟ್ ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಫಸ್ಟ್ ನೋಡ್ರಿ, ಏರ್ಫೋರ್ಸ್ ಸ್ಟೇಷನ್ ಚಕೇರಿ ಕಾನ್ಪುರ್ ಅಲ್ಲಿ ನಿಮ್ಗೆ ಕುಕ್ ಹುದ್ದೆ ಇದೆ, ಎರಡು ವೇಕೆನ್ಸೀಸ್ ಇದೆ. ಬೇಸ್ ರಿಪೇರ್ ಡಿಪೋ ಏರ್ಫೋರ್ಸ್ ಚಕೇರಿ ಕಾನ್ಪುರ್ ಅಲ್ಲಿ ನಿಮ್ಗೆ ಎಸಿ ಮೆಕ್ಯಾನಿಕಲ್ ಒಂದು ಹುದ್ದೆ ಇದೆ. ಬೇಸ್ ರಿಪೇರಿ ಡಿಪೋ ಏರ್ಫೋರ್ಸ್ ಸ್ಟೇಷನ್ ಚಂಡೀಗಢ್, ಇಲ್ಲಿ ನಿಮ್ಗೆ ಕುಕ್ ಹುದ್ದೆ ಒಂದು ವೇಕೆನ್ಸೀಸ್ ಇದೆ. ಬೇಸ್ ರಿಪೇರಿ ಡಿಪೋ ಏರ್ಫೋರ್ಸ್ ಸ್ಟೇಷನ್ ಸುಲೂರ್ ಕೊಯಂಬತ್ತೂರ್ ಅಲ್ಲಿ ನಿಮ್ಗೆ ಮೆಸ್ ಸ್ಟಾಫ್ ಒಂದು ಹುದ್ದೆ ಇದೆ. ಬೇಸ್ ರಿಪೇರಿ ಡಿಪೋ ಏರ್ಫೋರ್ಸ್ ಸ್ಟೇಷನ್ ತುಗಲಕಾಬಾದ್ ಪುಷ್ಪಾ ಭವನ್ ನ್ಯೂ ಡೆಲ್ಲಿ, ಇಲ್ಲಿ ನಿಮ್ಗೆ ಕಾರ್ಪೆಂಟರ್ ಗೆ ಒಂದು ಹುದ್ದೆ ಇದೆ. ಏರ್ಫೋರ್ಸ್ ಸ್ಟೇಷನ್ ಬನ್ನಿ ಕ್ಯಾಂಪ್ ನಜಾಫ್ಗರ್ ನ್ಯೂ ಡೆಲ್ಲಿ, ಇಲ್ಲಿ ನಿಮ್ಗೆ ಸ್ಟೆನೋಗ್ರೇಡ್ ಗೆ ಒಂದು ವೇಕೆನ್ಸೀಸ್ ಇದೆ. ಇಕ್ವಿಪ್ಮೆಂಟ್ ಡಿಪೋ ಏರ್ಫೋರ್ಸ್ ಸ್ಟೇಷನ್ ಮಣೋರಿ ಅಲಹಾಬಾದ್ ಡಿಸ್ಟಿಕ್ಟ್, ಇಲ್ಲಿ ನಿಮ್ಗೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಗೆ ಎರಡು ಹುದ್ದೆಗಳಿವೆ. ಉಪಾಸ್ಕರ್ ಡಿಪೋ ಏರ್ಫೋರ್ಸ್ ಸ್ಟೇಷನ್ ಚಕೇರಿ ಕಾನ್ಪುರ್, ಇಲ್ಲಿ ನಿಮ್ಗೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಗೆ ಎರಡು ಹುದ್ದೆಗಳಿವೆ. ಸ್ಟೇಷನ್ ಕಮಾಂಡರ್ ಏರ್ ಸ್ಟೋರ್ ಪಾರ್ಕ್ ಏರ್ಫೋರ್ಸ್ ಏರ್ಫೋರ್ಸ್ ಸ್ಟೇಷನ್ ಗುರ್ಗಾಂವ್ ಹರಿಯಾಣ, ಇಲ್ಲಿ ನಿಮ್ಗೆ ಸ್ಟೋರ್ ಕೀಪರ್ ಗೆ ಒಂದು ವೇಕೆನ್ಸೀಸ್ ಇದೆ. ಅದಾದ್ಮೇಲೆ ನೋಡ್ರಿ, ಏರ್ಫೋರ್ಸ್ ಹಾಸ್ಪಿಟಲ್ ನಾಥು ಸಿಂಗ್ ರೋಡ್ ಕಂಟೋನ್ಮೆಂಟ್ ಕಾನ್ಪುರ್, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಗೆ ಒಂದು ಹುದ್ದೆ ಇದೆ. ಇದೆಲ್ಲ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದ್ರೆ, ಹೆಡ್ ಕ್ವಾರ್ಟರ್ಸ್ ಎಲ್ಲಪ್ಪ ಅಂದ್ರೆ ಮೇಂಟೆನೆನ್ಸ್ ಕಮಾಂಡ್ ಅಲ್ಲಿ ಇದ್ರೆ. ನೆಕ್ಸ್ಟ್ ನೋಡ್ರಿ, ಹೆಡ್ ಕ್ವಾರ್ಟರ್ಸ್ ವೆಸ್ಟರ್ನ್ ಏರ್ ಕಮಾಂಡ್ ಏರ್ಫೋರ್ಸ್, ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಏನಿದೆಯಪ್ಪ ಅಂದ್ರೆ, ಏರ್ ಆಫೀಸ್ ಕಮಾಂಡಿಂಗ್ ಏರ್ಫೋರ್ಸ್ ಸ್ಟೇಷನ್ ಅಂಬಾಲಾ, ಅಂಬಾಲಾ ಕ್ಯಾಂಟ್ ಹರಿಯಾಣ, ಇಲ್ಲಿ ನಿಮ್ಗೆ ಎಲ್ ಡಿ ಸಿ ಒಂದು ಹುದ್ದೆ ಇದೆ. ಎಲ್ ಡಿ ಸಿ ಅಂದ್ರೆ ಲೋವರ್ ಡಿವಿಷನಲ್ ಕ್ಲರ್ಕ್ ಅಂತ. ಸಿ ಎಂ ಟಿ ಡಿ ಸಿವಿಲಿಯನ್ ಮೋಟರ್ ಟ್ರಾನ್ಸ್ಪೋರ್ಟ್ ಡ್ರೈವರ್, ಇಲ್ಲಿ ನಿಮ್ಗೆ ಒಂದು ವೇಕೆನ್ಸಿ ಇದೆ. ಅದಾದ್ಮೇಲೆ ಏರ್ ಆಫೀಸ್ ಕಮಾಂಡಿಂಗ್ ಏರ್ಫೋರ್ಸ್ ಸ್ಟೇಷನ್ ಏರ್ಫೋರ್ಸ್ ಸೆಲೆಕ್ಷನ್ ಬೋರ್ಡ್ ಕ್ಲೆಮೆಂಟ್ ಟೌನ್ ಡೆಹರಾಡೂನ್, ಇಲ್ಲಿ ನಿಮ್ಗೆ ಡ್ರೈವರ್ ಹುದ್ದೆಗೆ ಒಂದು ವೇಕೆನ್ಸೀಸ್ ಇದೆ. ಅದಾದ್ಮೇಲೆ ಏರ್ ಆಫೀಸ್ ಕಮಾಂಡಿಂಗ್ ಏರ್ಫೋರ್ಸ್ ಸ್ಟೇಷನ್ ಹಿಂಡನ್ ಯುಪಿ, ಇಲ್ಲಿ ನಿಮ್ಗೆ ಕುಕ್ ಹುದ್ದೆಗೆ ಒಂದು ವೇಕೆನ್ಸೀಸ್ ಇದೆ. ಸ್ಟೇಷನ್ ಕಮಾಂಡರ್ ಏರ್ಫೋರ್ಸ್ ಸ್ಟೇಷನ್ ನಾಲ್ ಬಿಕೇನಿಯರ್ ರಾಜಸ್ಥಾನ್, ಇಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಒಂದು ವೇಕೆನ್ಸೀಸ್ ಇದೆ. ಸ್ಟೇಷನ್ ಕಮಾಂಡರ್ ಏರ್ಫೋರ್ಸ್ ಸ್ಟೇಷನ್ ಕೌಸಲ್ಲಿ, ಇಲ್ಲಿ ನಿಮ್ಗೆ ಕುಕ್ ಹುದ್ದೆಗೆ ಎರಡು ವೇಕೆನ್ಸೀಸ್ ಇದೆ. ಏರ್ ಆಫೀಸ್ ಕಮಾಂಡಿಂಗ್ ಮಾಸ್ಟರ್ ಕಂಟ್ರೋಲ್ ಸೆಂಟರ್ ಏರ್ಫೋರ್ಸ್ ಸ್ಟೇಷನ್ ಬಸಂತ್ ನಗರ್ ನ್ಯೂ ಡೆಲ್ಲಿ, ಇಲ್ಲಿ ನಿಮ್ಗೆ ಕುಕ್ ಹುದ್ದೆಗೆ ಒಂದು ವೇಕೆನ್ಸಿ ಖಾಲಿ ಇದೆ. ಅದೇ ತರನಾಗಿ ನೋಡ್ರಿ, ಏಜ್ ಲಿಮಿಟ್ ಅನ್ನ ನೋಡೋದಾದ್ರೆ, ಎಲ್ಲಾ ಪೋಸ್ಟ್ಗೂ ಏಜ್ ಲಿಮಿಟ್ ಎಷ್ಟಿದೆಯಪ್ಪ ಅಂದ್ರೆ 15 ರಿಂದ 25 ವರ್ಷ ಇದೆ. ಸೊ ಇನ್ ಕೇಸ್ ನೀವೇನಾದ್ರೂ ಒಬಿಸಿ ಕ್ಯಾಂಡಿಡೇಟ್ ಆಗಿದ್ರೆ ನಿಮ್ಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದೇ ತರ ನೀವೇನಾದ್ರೂ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಆಮೇಲೆ ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಆಮೇಲೆ ಎಕ್ಸ್ ಸರ್ವಿಸ್ ಮೆನ್ ನೋಡ್ರಿ, ಯಾರೆಲ್ಲ ಎಕ್ಸ್ ಸರ್ವಿಸ್ ಮೆನ್ ಅಪ್ಪ ಅಂದ್ರೆ, ಯಾರೆಲ್ಲ ಕನಿಷ್ಠ 6 ತಿಂಗಳವರೆಗೆ ಸರ್ವಿಸ್ ಅನ್ನ ಕೊಟ್ಟಿರ್ತಾರಲ್ಲ, ಅವ್ರಿಗೆ ಏನಂತ ಮಾಡ್ತಾರೆ ಅಂದ್ರೆ ಮಾಜಿ ಸೈನಿಕರು ಅಂತ ಕನ್ಸಿಡರ್ ಮಾಡ್ತಾರೆ. ಅಂತವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಡ್ತಾರೆ. ಸೊ ಅವರ ಏಜ್ ಲಿಮಿಟ್ ಏನಪ್ಪಾ ಅಂದ್ರೆ, ಇಲ್ಲಿ ಪ್ರಿಸ್ಕ್ರೈಬ್ ಮಾಡಿರೋ ಏಜ್ ಲಿಮಿಟ್ ಅನ್ನ ದಾಟ್ತೀವಿ, ಅವ್ರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಆಮೇಲೆ ನೀವು ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಆಗಿದ್ರೆ ನೋಡ್ರಿ, ನಿಮ್ಗೆ ಏನಿರುತ್ತಪ್ಪ ಅಂದ್ರೆ, ನೀವೇನಾದ್ರೂ ಅನ್ರಿಸರ್ವ್ ಕ್ಯಾಟಗರಿ ಇದ್ರೆ 40 ವರ್ಷ, ಆಮೇಲೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಇದ್ರೆ 45 ವರ್ಷ ಅಂತ ಹೇಳಿದ್ದಾರೆ. ಇದಾದ್ಮೇಲೆ ಕ್ವಾಲಿಫಿಕೇಶನ್ ನೋಡೋದಾದ್ರೆ, ಎಸ್ ಸಿ ಮೆಕ್ಕಿಗೆ ಏನಿದೆಯಪ್ಪ ಅಂದ್ರೆ, ಸೊ ನೋಡ್ರಿ, ಇದು ಲೆವೆಲ್ 2 ಆಸ್ ಪರ್ ದ ಪೇ ಮ್ಯಾಟ್ರಿಕ್ಸ್ ಆಫ್ 7th ಪೇ ಕಮಿಷನ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ಜಸ್ಟ್ 10th ಪಾಸ್ ಆಗಿರ್ಬೇಕು, ಜೊತೆಗೆ ಗವರ್ಮೆಂಟ್ ರೆಕಗ್ನೈಸ್ಡ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ನಿಮ್ಗೆ ಏನಪ್ಪ ಅಂದ್ರೆ ಏರ್ಕ್ರಾಫ್ಟ್ ಮೆಕ್ಯಾನಿಕಲ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಆಮೇಲೆ 1 ವರ್ಷ ಅದೇ ಫೀಲ್ಡ್ ಅಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಅದೇ ತರ ನೀವೇನಾದ್ರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಆ ರೆಲೆವೆಂಟ್ ಟ್ರೇಡ್ ಅಲ್ಲಿ ಅಥವಾ ಫಿಟ್ರ ಟ್ರೇಡ್ ಅಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಆಮೇಲೆ ನೋಡ್ರಿ, ಕಾರ್ಪೆಂಟರ್ ಸ್ಕಿಲ್ಡ್, ಇದು ಕೂಡ ಏನಪ್ಪ ಅಂದ್ರೆ ಲೆವೆಲ್ 2 ಹುದ್ದೆ ಆಗಿರೋದ್ರಿಂದ, ಇಲ್ಲಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ ಅಂದ್ರೆ, ನೀವು ಕೂಡ 10th ಪಾಸ್ ಆಗಿರ್ಬೇಕು ರೆಕಗ್ನೈಸ್ ಬೋರ್ಡ್ ಇಂದ. ಆಮೇಲೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇಂದ ನಿಮ್ಗೆ ಏನಪ್ಪ ಅಂದ್ರೆ ಕಾರ್ಪೆಂಟರ್ ಟ್ರೇಡ್ ಹುದ್ದೆಗೆ ಅಥವಾ ಕಾರ್ಪೆಂಟರ್ ಟ್ರೇಡ್ ಹುದ್ದೆಗೆ ನಿಮ್ಗೆ ಏನಪ್ಪ ಅಂದ್ರೆ ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ. ಆಮೇಲೆ ನೀವೇನಾದ್ರೂ ಎಕ್ಸ್ ಸರ್ವಿಸ್ಮೆನ್ ಕ್ಯಾಟಗರಿ ಸೇರಿದ್ರೆ ಕಾರ್ಪೆಂಟರ್ ರಿಗರ್ ಅಲ್ಲಿ ಇರಬೇಕಾಗುತ್ತೆ. ಆಮೇಲೆ ನೋಡ್ರಿ, ಕುಕ್ ಆರ್ಡಿನರಿ ಗ್ರೇಡಿಗೆ ಏನಪ್ಪ ಅಂದ್ರೆ, ನೀವು ಜಸ್ಟ್ 10th ಪಾಸ್ ಆಗಿದ್ರೆ ಸಾಕು, ಜೊತೆಗೆ 1 ವರ್ಷ ಡಿಪ್ಲೊಮಾ ಕೇಟರಿಂಗ್ ಸರ್ಟಿಫಿಕೇಟ್ ಅನ್ನ ನೀವು ಹೊಂದಿರಬೇಕಾಗುತ್ತೆ. ಆಮೇಲೆ 1 ವರ್ಷ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಆಮೇಲೆ ನೋಡ್ರಿ, ಸಿವಿಲಿಯನ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಡ್ರೈವರ್, ಇವರಿಗೆ ಏನಿದೆಯಪ್ಪ ಅಂದ್ರೆ, ನೀವು ಜಸ್ಟ್ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು,
ಜೊತೆಗೆ ಏನಪ್ಪ ಅಂದ್ರೆ ನಿಮ್ಮ ಹತ್ರ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರ್ಬೇಕಾಗುತ್ತೆ. ಯಾವ್ದಕ್ಕಪ್ಪ ಅಂದ್ರೆ ಲೈಟ್ ಮೋಟರ್ ವೆಹಿಕಲ್ ಗೆ ಮತ್ತೆ ಹೆವಿ ಮೋಟರ್ ವೆಹಿಕಲ್ ಗೆ. ಆಮೇಲೆ ನಿಮ್ಗೆ ಡ್ರೈವಿಂಗ್ ಸ್ಕಿಲ್ ಜೊತೆಗೆ ಇನ್ನೊಂದ್ ಏನ್ ಇರ್ಬೇಕಪ್ಪ ಅಂದ್ರೆ ಮೋಟರ್ ಮೆಕ್ಯಾನಿಸಮ್ ನಾಲೆಜ್ ಇರ್ಬೇಕಾಗುತ್ತೆ. ಆಮೇಲೆ ನಿಮ್ಗೆ ಡ್ರೈವಿಂಗ್ ಅಲ್ಲೇ ಮಿನಿಮಮ್ 2 ವರ್ಷ ಎಕ್ಸ್ಪೀರಿಯನ್ಸ್ ಇರ್ಬೇಕಾಗುತ್ತೆ. ಇದಾದ್ಮೇಲೆ ಲೋವರ್ ಡಿವಿಜನ್ ಕರ್ಕ್ ನೋಡೋದಾದ್ರೆ ಇದು ಕೂಡ ಏನಪ್ಪ ಅಂದ್ರೆ ಲೆವೆಲ್ 2 ಪೇ ಸ್ಕೇಲ್ ಆಗಿದೆ. ಇಲ್ಲಿ ಕೂಡ ಏನಪ್ಪ ಅಂದ್ರೆ 12th ಕ್ಲಾಸ್ ಫ್ರಮ್ ಎ ರೆಕಗ್ನೈಸ್ ಬೋರ್ಡ್, ನೀವು ಜಸ್ಟ್ 12th ಪಾಸ್ ಆಗಿರ್ಬೇಕು. ಆಮೇಲೆ ಟೈಪಿಂಗ್ ಸ್ಪೀಡ್ ನೋಡ್ರಿ, ಇಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಪ್ರತಿ ನಿಮಿಷಕ್ಕೆ 35 ಶಬ್ದಗಳನ್ನ ಟೈಪ್ ಮಾಡ್ಬೇಕು ಇಂಗ್ಲಿಷ್ ಅಲ್ಲಿ, ಹಿಂದಿ ಇಲ್ಲಾದ್ರೆ 30 ಶಬ್ದಗಳನ್ನ ನೀವು ಟೈಪ್ ಮಾಡ್ಬೇಕಾಗುತ್ತೆ. ಒಂದು ಶಬ್ದಕ್ಕೆ ಅವ್ರು ಏನಪ್ಪ ಅಂದ್ರೆ 5 ಕೀ ಡಿಪ್ರೆಷನ್ ಅಂದ್ರೆ 5 ಸರಿ ಕೀ ಓದ್ತಿರಲ್ಲ ಅದನ್ನ ಒಂದ್ ಶಬ್ದ ಅಂತ ಕನ್ಸಿಡರ್ ಮಾಡ್ತಾರೆ. ಅಂತವ್ ಎಷ್ಟ್ ಆಗ್ಬೇಕಪ್ಪ ಅಂದ್ರೆ 10,500 ಶಬ್ದಗಳು ಆಗ್ಬೇಕು ಇಂಗ್ಲಿಷ್ ಅಲ್ಲಿ, ಆದ್ರೆ ಹಿಂದಿಯಲ್ಲಿ ಆದ್ರೆ 9,000 ಕೀ ಡಿಪ್ರೆಷನ್ ಆಗ್ಬೇಕಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ ಸ್ಟೆನೋ ಗ್ರೇಡ್ 2 ಗೆ ಏನಿದೆಯಪ್ಪ ಅಂದ್ರೆ 12th ಕ್ಲಾಸ್ ಪಾಸ್ ಆಗಿರ್ಬೇಕು ನೀವು ಯಾವ್ದಾದ್ರು ರೆಕಗ್ನೈಸ್ ಯೂನಿವರ್ಸಿಟಿಯಿಂದ. ಜೊತೆಗೆ ನೋಡ್ರಿ ನಿಮ್ಗೆ ಡಿಕ್ಟೇಷನ್ ಮಾಡ್ಸಕ್ ಸರ್, ಏನಪ್ಪ ಅಂದ್ರೆ 10 ನಿಮಿಷ ಡಿಕ್ಟೇಷನ್ ಮಾಡ್ಬೇಕು, ಪ್ರತಿ ನಿಮಿಷಕ್ಕೆ ನೀವು 80 ವರ್ಡ್ಸ್ ಅನ್ನ ಡಿಕ್ಟೇಟ್ ಮಾಡ್ಬೇಕು. ಟ್ರಾನ್ಸ್ಕ್ರಿಪ್ಷನ್ ಒಳಗೆ ನೀವು 50 ನಿಮಿಷದವರೆಗೂ ಟ್ರಾನ್ಸ್ಕ್ರಿಪ್ಷನ್ ಮಾಡ್ಬೇಕು ಇಂಗ್ಲಿಷ್ ಅಲ್ಲಿ, ಹಿಂದಿ ಇಲ್ಲಾದ್ರೆ 65 ನಿಮಿಷದವರೆಗೆ ಟ್ರಾನ್ಸ್ಕ್ರಿಪ್ಷನ್ ಅನ್ನ ಮಾಡ್ಬೇಕಾಗುತ್ತೆ. ಆಮೇಲೆ ನೋಡ್ರಿ ಸ್ಟೋರ್ ಕೀಪರ್ ಏನಿದೆಯಪ್ಪ ಅಂದ್ರೆ ನೀವು 12th ಕ್ಲಾಸ್ ಪಾಸ್ ಆಗಿರ್ಬೇಕು. ಜೊತೆಗೆ ನಿಮಗೆ ಯಾವ ತರ ಸ್ಟೋರ್ ಕೀಪರ್ ಅಂದ್ರೆ ಸ್ಟೋರ್ ಅನ್ನ ಯಾವ ತರ ಮೇಂಟೈನ್ ಮಾಡ್ತಾರೆ, ಅಕೌಂಟ್ಸ್ ನ ಯಾವ ತರ ಇಡ್ತಾರೆ, ಆಮೇಲೆ ಪಬ್ಲಿಕ್ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಸ್ಟೋರ್ ಅಲ್ಲಿ ನೀವು ಕೆಲಸಗಳನ್ನ ಮಾಡಬೇಕಾಗುತ್ತೆ. ಆಮೇಲೆ ನೋಡ್ರಿ ಮೆಸ್ ಟಾಪಿಕ್ ಏನಿದೆಯಪ್ಪ ಅಂದ್ರೆ ನೀವು ಜಸ್ಟ್ SSLC ನ ಪಾಸ್ ಆಗಿರ್ಬೇಕು. ಜೊತೆಗೆ ಏನಪ್ಪ ಅಂದ್ರೆ 1 ವರ್ಷ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರ್ಬೇಕಾಗುತ್ತೆ. ಯಾವ್ದ್ರೊಳಗೆ ಅಂದ್ರೆ ವೇಟರ್ ಅಥವಾ ವಾಷರ್ ಆಗಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫಿಂಗ್ ನೋಡೋದಾದ್ರೆ, ಸೊ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ನೀವು ಜಸ್ಟ್ 10th ನ ಪಾಸ್ ಆಗಿರ್ಬೇಕು, ಜೊತೆಗೆ 1 ವರ್ಷ ನೀವು ಕೆಲಸವನ್ನ ಮಾಡಿರ್ಬೇಕು. ಏನಾಗಿ ಅಂದ್ರೆ ವಾಚ್ಮನ್, ಲಾಸ್ಟರ್, ಜನರೇಟರ್ ಆಪರೇಟರ್ ಆಗಿ ಅಥವಾ ಗಾರ್ಡನ್ ಆಗಿ 1 ವರ್ಷ ಕೆಲಸವನ್ನ ಮಾಡಿರ್ಬೇಕು. ಸೊ ನೋಡ್ರಿ ಮೋಡ್ ಆಫ್ ಸೆಲೆಕ್ಷನ್ ಯಾವ ತರ ಇದೆ ಅಂದ್ರೆ, ಎಲ್ಲಾ ಅಪ್ಲಿಕೇಶನ್ ನ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಸೂಕ್ಷ್ಮ ಪರಿಶೀಲನೆ ಮಾಡ್ತಾರೆ. ಆಮೇಲೆ ಯಾರ್ಯಾರು ಎಲಿಜಿಬಲ್ ಇದಾರಲ್ಲ, ಆಮೇಲೆ ನಿಮ್ಮ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ, ಡಾಕ್ಯುಮೆಂಟ್ಸ್ ಏನ್ ಅಪ್ಲೋಡ್ ಮಾಡಿದ್ರ, ಸರ್ಟಿಫಿಕೇಟ್ಸ್ ಏನಿದೆ ಅದನ್ನೆಲ್ಲ ಚೆಕ್ ಮಾಡಿ ನಿಮ್ಗೆ ರಿಟರ್ನ್ ಎಕ್ಸಾಮಿನೇಷನ್ ಗೆ ಕರೀತಾರೆ. ಸೊ ನೋಡ್ರಿ ರಿಟರ್ನ್ ಎಕ್ಸಾಮ್ ಗೆ ಯಾರೆಲ್ಲ ಅಪಿಯರ್ ಆಗ್ತಿರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಮೇಲೆ ಕರೀತಾರೆ. ಆಮೇಲೆ ಸಿಲೆಬಸ್ ನೋಡೋದಾದ್ರೆ ಫಸ್ಟ್ ನೋಡ್ರಿ ಮೆಸ್ ಸ್ಟಾಫ್ ಮತ್ತೆ MTSE ನೋಡೋದಾದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ನ್ಯೂಮರಿಕಲ್ ಆಪ್ಟಿಟ್ಯೂಡ್, ಜನರಲ್ ಇಂಗ್ಲಿಷ್, ಜನರಲ್ ಅವೇರ್ನೆಸ್. ಅದೇ ತರನಾಗಿ ಸ್ಟೆನೋ ಗ್ರೇಡ್ 2 ಏನಿದೆ ಅಂದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಜನರಲ್ ಅವೇರ್ನೆಸ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್. ಅದು ಬಿಟ್ಟು ಎಲ್ಲ ಟ್ರೇಡಿಂಗ್ ಏನಿರುತ್ತಪ್ಪ ಅಂದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ನ್ಯೂಮರಿಕಲ್ ಆಪ್ಟಿಟ್ಯೂಡ್, ಜನರಲ್ ಇಂಗ್ಲಿಷ್, ಜನರಲ್ ಅವೇರ್ನೆಸ್, ಟ್ರೇಡ್ ಆರ್ ಪೋಸ್ಟ್ ವೈಸ್ ಕ್ವಶನ್ಸ್ ಅಂದ್ರೆ ನಿಮ್ಗೆ ಯಾವ ವೃತ್ತಿ ಇರುತ್ತೋ ಅದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಆಮೇಲೆ ಕ್ವಶನ್ ಪೇಪರ್ ನೋಡ್ರಿ ಇಂಗ್ಲಿಷ್ ಮತ್ತು ಹಿಂದಿಲಿ ಇರುತ್ತೆ. ಅದಾದ್ಮೇಲೆ ಏನಪ್ಪ ಅಂದ್ರೆ ಎಷ್ಟು ಜನಕ್ಕೆ ಶಾರ್ಟ್ ಲಿಸ್ಟ್ ಮಾಡ್ತಾರಂದ್ರೆ ವೇಕೆನ್ಸೀಸ್ ಎಷ್ಟು ಇರುತ್ತೆ ಅದ್ರ 10% 10 ಪಟ್ಟು ಅಂದ್ರೆ 1 ವೇಕೆನ್ಸಿಗೆ 10 ಜನನ ಸೆಲೆಕ್ಟ್ ಮಾಡ್ತಾರೆ. ಅವ್ರನ್ನೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ರಿಕ್ವೈರ್ ಇದ್ರೆ ಸ್ಕಿಲ್ ಮತ್ತೆ ಫಿಸಿಕಲ್ ಟೆಸ್ಟ್ ಮತ್ತೆ ಪ್ರಾಕ್ಟಿಕಲ್ ಟೆಸ್ಟ್ ಗೆ ಕಳಿಸ್ತಾರೆ. ಆಮೇಲೆ ನೋಡ್ರಿ ಈ ಸ್ಕಿಲ್ ಮತ್ತೆ ಫಿಸಿಕಲ್ ಟೆಸ್ಟ್ ಮತ್ತೆ ಪ್ರಾಕ್ಟಿಕಲ್ ಟೆಸ್ಟ್ ಏನಿದೆಯಲ್ಲ, ಇದು ಜಸ್ಟ್ ಏನಪ್ಪ ಅಂದ್ರೆ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ, ಇಲ್ಲಿ ಯಾವುದೇ ತರನಾಗಿ ಸ್ಕೋರ್ ಅನ್ನ ಕೊಡಲ್ಲ. ಆಮೇಲೆ ನಿಮ್ಮ ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ಏನಪ್ಪ ಅಂದ್ರೆ ರಿಟನ್ ಎಕ್ಸಾಮಿನೇಷನ್ ಮೇಲೆ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ಏನ್ ಮಾಡ್ಬೇಕಂದ್ರೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಏನಿದಿರಲ್ಲ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಿರಲ್ಲ ಅದನ್ನ ತಗೊಂಡ್ಬರ್ಬೇಕಾಗತ್ತೆ. ಆಮೇಲೆ ನೋಡ್ರಿ ಲಾಸ್ಟ್ ಡೇಟ್ ಯಾವಾಗಿದೆ ಇದು ಅಪ್ಲಿಕೇಶನ್ ಹಾಕಂದ್ರೆ, ಈ ಎಂಪ್ಲಾಯ್ಮೆಂಟ್ ನ್ಯೂಸ್ ಅಥವಾ ರೋಜ್ಗಾರ್ ನ್ಯೂಸ್ ಸಮಾಚಾರದಲ್ಲಿ ಈ ವಿಷಯ ಬಂದು 30 ದಿನದವರೆಗೂ ನಿಮ್ಗೆ ಏನಪ್ಪ ಅಂದ್ರೆ ಟೈಮ್ ಇರುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಯಾವ ತರ ಅಪ್ಲೈ ಮಾಡೋದಪ್ಪ ಅಂದ್ರೆ ಯಾರೆಲ್ಲ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದಿರಲ್ಲ ಅವ್ರೇನ್ ಮಾಡ್ಬೋದು ಅಂದ್ರೆ ನೀವು ಯಾವ ಸ್ಟೇಷನ್ಗೆ ಹಾಕ್ಬೇಕು, ಎಷ್ಟು ವೇಕೆನ್ಸಿಸ್ ಅದನ್ನ ನೋಡ್ಕೊಂಡು ಅದನ್ನ ನೀವೇ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ನೋಡ್ರಿ ಇದು ಅಪ್ಲಿಕೇಶನ್ ಏನಪ್ಪ ಅಂದ್ರೆ ಆಫ್ಲೈನ್ ಫಾರ್ಮೆಟ್ ಇರುತ್ತೆ, ಆನ್ಲೈನ್ ಫಾರ್ಮೆಟ್ ಇರಲ್ಲ. ಸೊ ರೆಸ್ಪೆಕ್ಟಿವ್ ಸ್ಟೇಷನ್ ನೀವೇನ್ ಮಾಡ್ಬೇಕಂದ್ರೆ ಒಂದೊಂದು ಅಪ್ಲಿಕೇಶನ್ ಅನ್ನ ಕಳಿಸ್ಬೇಕಾಗುತ್ತೆ. ಆಮೇಲೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ ಆಲ್ಮೋಸ್ಟ್ 2nd August ಇದು ಲಾಸ್ಟ್ ಡೇಟ್ ಇದೆ. ಸೊ ಅದ್ರೊಳಗಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಕನ್ಸರ್ನ್ ಇನ್ಫೋ ಸ್ಟೇಷನ್ ಅಥವಾ ಯೂನಿಟ್ ಗೆ ಆರ್ಡಿನರಿ ಪೋಸ್ಟ್ ಮೂಲಕ ನಿಮ್ಮ ಅಪ್ಲಿಕೇಶನ್ ಅನ್ನ ಕಳಿಸ್ಬೇಕಾಗುತ್ತೆ. ಸೊ ನೋಡ್ರಿ ಅಪ್ಲಿಕೇಶನ್ ಏನ್ ಕಳಿಸ್ತಿರಲ್ಲ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ನೀವು ಆರ್ಡಿನರಿ ಸ್ಟಾಂಪ್ ಡ್ಯೂಟಿ ಅಂದ್ರೆ 10 ರೂಪಾಯಿ ಆರ್ಡಿನರಿ ಸ್ಟಾಂಪ್ ತಗೋದಲ್ಲ ಅದ್ರ ಮೂಲಕ ನೀವು ಕಳಿಸ್ಬೇಕಾಗುತ್ತೆ. ಆಮೇಲೆ ಎನ್ವಲಪ್ ಮೇಲೆ ಏನ್ ಮರಿಬೇಕಪ್ಪ ಅಂದ್ರೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಅಂಡ್ ಕ್ಯಾಟಗರಿ ಅಗೇನ್ಸ್ಟ್ ಅಡ್ವರ್ಟೈಸ್ಮೆಂಟ್ ಅಂತ ಬರೆದು ನೀವು ಕಳಿಸ್ಬೇಕಾಗುತ್ತೆ. ಆಮೇಲೆ ನೋಡ್ರಿ ಅಪ್ಲಿಕೇಶನ್ಸ್ ಅಲ್ಲಿ ನೀವು ಏನಿರುತ್ತಲ್ಲ ಅದನ್ನ ಇಂಗ್ಲಿಷ್ ಅಥವಾ ಹಿಂದಿಲಿ ಮಾತ್ರ ಟೈಪ್ ಮಾಡಿರ್ಬೇಕು, ಯಾವುದೇ ತರನಾಗಿ ನೀವು ಬೇರೆ ಭಾಷೆಯಲ್ಲಿ ಬರೆಯಂಗಿಲ್ಲ, ಜಸ್ಟ್ ಟೈಪ್ ಮಾಡಿಸ್ಬೇಕು ಅಪ್ಲಿಕೇಶನ್ ಅಲ್ಲಿ ಇಂಗ್ಲಿಷ್ ಮತ್ತೆ ಹಿಂದಿಲಿ ನೀವು ಟೈಪ್ ಮಾಡಿ ಅಪ್ಲೈ ಅನ್ನ ಮಾಡ್ಬೇಕಾಗುತ್ತೆ. ಸೊ ನೋಡ್ರಿ ಅದು ಅಪ್ಲಿಕೇಶನ್ ಏನಪ್ಪ ಅಂದ್ರೆ ಇಲ್ಲಿದೆ, ಈ ತರ ಅಪ್ಲಿಕೇಶನ್ ಇದೆ.
ಸೊ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಅಫಿಷಿಯಲ್ PDF ಲಿಂಕ್ ಕೊಡೋದ್ರಿಂದ ನಿಮ್ಗೆ ಅಪ್ಲಿಕೇಶನ್ ಅಲ್ಲಿ ಏನೇನ್ ಕೇಳಿದಾರೆ ಅನ್ನೋದನ್ನ ನೀಟಾ ನೋಡ್ಕೊರಿ. ಆಮೇಲೆ ಈ ಸುದ್ದಿಯ ಬಗ್ಗೆ ಇನ್ನೂ ಏನಾದ್ರೂ ಡೌಟ್ ಇದ್ರೆ ನೀವೇನ್ ಮಾಡಿದ್ರೆ ಅಲ್ಲಿ ಕ್ಲಾರಿಫೈನ ಮಾಡ್ಕೊರಿ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಉದ್ಯೋಗ ವಾರ್ತೆ. ನಾಳೆ ವಿಡಿಯೋದಲ್ಲಿ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.